ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನನಗೆ ಭಾಳ ಹೆಮ್ಮೆ ಖುಷಿ ಅನಿಸೋದು ಅಂದರೆ ಇವತ್ತಿನ ಈ ಪ್ರೀಮಿಯರ್ ಶೋದಲ್ಲಿ ನನ್ನ ಪಕ್ಕದಲ್ಲಿ ನನ್ನ ಆತ್ಮೀಯರಾದ ಡಾಕ್ಟರ್ ರಮೇಶ್ ಇದ್ದಾರೆ. ಅವರ ಸ್ವಂತ ತಮ್ಮ, ಹೆಮ್ಮೆಯಿಂದ ಹೇಳ್ತೀನಿ, ವರದರಾಜ್ ಅವರು, ಎ ನ್ಯೂರೋ ಸರ್ಜನ್ನು, ಸಾಮಾಜಿಕ ಕಳಕಳಿಯಿಂದ ಇಂಥ ಒಂದು ಮೂವಿ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ, ಈಗ ನೋಡ್ತಾ ಇದ್ದೀನಿ. ಅದರಲ್ಲಿ ನೋಡಿದರೆ ಒಂದು ಸಮಾಜದಲ್ಲಿ ಬಹಳ ಮುಖ್ಯವಾದ್ದು, ಜನರಿಗೆ ಬೇಕಾಗಿರೋದು ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ನಾನು ಭೂತಾನ್ಗೆ ಹೋಗಿದ್ದೆ. ಭೂತಾನ್ನಲ್ಲಿ ಒಂದು ಟ್ಯಾಕ್ಸಿ ಡ್ರೈವರ್ನ ಕೇಳ್ತೀನಿ, 10,000 ರೂಪಾಯಿ ಮೇರೆ ಸ್ಯಾಲ್ರಿ ಕೈಸೆ, ಬಹುತ್ ಖುಷಿ ಅಂತಾನೆ. ಯಾಕಂದರೆ ಅವನ ಫ್ಯಾಮಿಲಿಗೆ ಯಾರಾದರೂ ಪೇಷಂಟ್ ಆದರೆ ಹೆಲಿಕಾಪ್ಟರ್ನಲ್ಲಿ ಪೇಷಂಟ್ನ ಲಿಫ್ಟ್ ಮಾಡ್ಕೊಂಡು ಕಲ್ಕಟ್ಟಾಗಿ ತೊಗೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಮಕ್ಕಳಿಗೆ ಫ್ರೀ ಎಜುಕೇಷನ್ನು, ಇವೆರಡಿದ್ದರೆ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯ ಸಂತೋಷವಾಗಿ ಸುಖವಾಗಿ ಬದುಕೋದು, ಅದನ್ನು ತೋರಿಸ್ಲಿಕ್ಕೊಳ್ತಿದ್ದಾರೆ ನಮ್ಮ ವೈದ್ಯರು. ಭಾಳ ಹೆಮ್ಮೆ ಅನಿಸೋದು ಅಂದರೆ ಒಬ್ಬ ವೈದ್ಯ ಅದು ಈಸ್ ಎ ಸೂಪರ್ ಸ್ಪೆಷಲಿಸ್ಟ್. ನನಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಯಂಗ್ಸ್ಟರ್ಸ್ಗೆ ಇಂಥ ಸಮಾಜದಲ್ಲಿ ಇದು ಒಂದು ಬದಲಾವಣೆ. ಎಲ್ಲೋ ಎಲ್ಲರೂ ಕಮರ್ಷಿಯಲೇ ಮಾಡ್ತೀನಿ, ಎಲ್ಲ ಇದು ಮಾಡ್ತೀನಿ ಅನ್ನೋ ಇದರಲ್ಲಿ ಒಂದು ಖುಷಿ, ಎಲ್ಲೂ ನೋಡೋಕೆ ಬೋರ್ ಆಗ್ತಾ ಇಲ್ಲ. ನಾನು ನೋಡಿದೆ ಅಲ್ಟಿಮೇಟ್ಲಿ ಇವಾಗ ದೇವರಾಜ್ ಹವಾಯಿ ಚಪ್ಪಲಿ ಹಾಕ್ಕೊಂಡು ಈಚೆ ಬಂದಿದ್ದಾರೆ, ಅಲ್ಲಿ ನಿಲ್ಲಿಸಿದ್ದಾರೆ, ಪಂಚಾಯ ಕುಡಿದಿದ್ದೀವಿ. ಮುಂದಿನ ಕೊನೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದನ್ನು ನಿಮಗೆ ಮುಂದೆ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.